27ನೇ ತಾರೀಕು ಅಂದರೆ ಬರುವ ಮಂಗಳವಾರ ನಿಮಗೆಲ್ಲ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ ಏನು ಸ್ಟಾರ್ಟ್ ಆಗುತ್ತೆ. ಅದರ ಬಗ್ಗೆ ಹಲವಾರು ಗೊಂದಲಗಳಿದೆ ಅಲ್ವಾ, ನಿಮ್ಮಲ್ಲೇ ಗೊಂದಲಗಳಿದೆ. ತುಂಬ ಸ್ಟೂಡೆಂಟ್ಸ್ ಫೋನ್ ಮಾಡಿ, ಮೇಡಮ್ ನಮಗೊಂದು ಕ್ಲಾರಿಫಿಕೇಶನ್ ಕೊಡಿ, ಸ್ವಲ್ಪ ಜನ ಏನೋ ದಾರಿ ತಪ್ಪಿಸ್ತಿದ್ದಾರೆ ನಮಗೆ ಪ್ರೊಟೆಸ್ಟ್ಗಳು ಮಾಡಿಕೊಂಡು ಅಂತ ಹೇಳಿದ್ರು. ಅದರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. 2.5 ಲಕ್ಷ ಜನ ಈ ಒಂದು ಎಕ್ಸಾಮ್ನ ತಗೋತಾ ಇರೋದು. ಈ ಹಿಂದಿನ ಸರ್ಕಾರ ನೋಟಿಫಿಕೇಶನ್ಗಳೇ ಮಾಡ್ತಾ ಇಲ್ಲ ಅನ್ನುವಂತಹ ಹಲವಾರು ತೊಂದರೆಗಳಿತ್ತು. ನಿಮ್ಮ ಜೊತೆ ಸೇರ್ಕೊಂಡು ನಾನು ಹೋರಾಟ ಮಾಡಿದ್ದೆ, ನೆನಪಿದೆಯಾ? ಅವಾಗ ಹೋರಾಟ ಮಾಡಿದ್ರೆ ಇವಾಗ ಯಾಕೆ ಮಾತಾಡ್ತಿಲ್ಲ? ಅವಾಗಿದ್ದಂತಹ ಇಶ್ಯೂ ಯಾವುದು? ಇವಾಗ ನೀವು ಸಿಲ್ಲಿ ಸಿಲ್ಲಿಯಾಗಿ ಬಂದು ಪೋಸ್ಟ್ಪೋನ್ ಮಾಡಿಸಿ ಅಂದರೆ ಯಾಕೆ ಅಂತ ಹೇಳ್ತೀನಿ, ಸಿಲ್ಲಿ ಅಂತ ಯಾಕೆ ಕರೆದೆ ಅಂತ. ಈ ಒಂದು ಕೆ ಪಿ ಎಸ್ ಸಿ ನೋಟಿಫಿಕೇಶನ್ ಆಗಿದ್ದು February 26th, ಈ ವರ್ಷ February 26th ತಾರೀಕು. ಅವಾಗ ಹೆಚ್ಚು ಪೋಸ್ಟ್ಗಳು ಬೇಕು ಅಂತ ಕೇಳಿದಾಗ ಸರ್ಕಾರ ಸ್ಪಂದಿಸ್ತು. 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಬೇಕು, ಎಷ್ಟೊಂದು ವರ್ಷದಿಂದ ಆಗಿಲ್ಲ ಎಕ್ಸಾಮ್ಸು ಅಂದಾಗ ಅದಕ್ಕೂ ಸರ್ಕಾರ ಸ್ಪಂದಿಸ್ತು. 5ನೇ ತಾರೀಕು ಎಕ್ಸಾಮ್ ಫಿಕ್ಸ್ ಮಾಡಿತ್ತು, ನೆನಪಿದೆಯಾ? ಆದರೆ 7ನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಅವರು ಪೋಸ್ಟ್ಪೋನ್ ಮಾಡಿದ್ರು. ಯಾವತ್ತಿಗೆ? July 7th ಪೋಸ್ಟ್ಪೋನ್ ಮಾಡಿದ್ರು. ಯಾಕೆಂದರೆ ಎಲೆಕ್ಷನ್ ಆದಮೇಲೆ ಡೇಟ್ಗಳಿರಲಿಲ್ಲ. ಅಷ್ಟೊಂದು ಎಕ್ಸಾಮ್ಗಳು ನಡೀತಾನೆ ಇದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳು ನಡೀತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳು ನಡೀತಾ ಇದೆ. July 7th ಅವರು ಎಕ್ಸಾಮ್ ಫಿಕ್ಸ್ ಮಾಡಿದ್ರು. ನಂತರ July 7th ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಬಂದುಬಿಡ್ತು ಅಂತ July 21st ಫಿಕ್ಸ್ ಮಾಡಿದ್ರು. ಆಯಿತಾ? ಸೊ February 26th ಆಗಿರುವಂತಹ ನೋಟಿಫಿಕೇಶನ್ ಇದು. 21ನೇ ಜೂನ್ನಲ್ಲಿ ಎಕ್ಸಾಮಿನ 2 ವಾರ ಇದೆ ಅನ್ನುವಂಥ ಟೈಮಲ್ಲಿ 2017-18 ಸಾಲಿನ ಪರೀಕ್ಷೆ ಬರೆದು ಏಜ್ ಡಿಬಾರ್ ಆಗಿದೆ ಇವತ್ತು ಬರೆಯೋದಕ್ಕೆ ಅಂಥವರಿಗೆ ಒಂದು ಅವಕಾಶ ಕೊಡ್ತು ಸರ್ಕಾರ. ಯಾಕೆ ತುಂಬ ಜನ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ನಮಗೊಂದು ಅವಕಾಶ ಕೊಡಿ 2017-18 ಇಷ್ಟು ಸೆನ್ಸಿಟಿವ್ ಆಗಿ ಸರ್ಕಾರ ಸ್ಪಂದಿಸಿ ಅವರಿಗೂ ಒಂದು ಅವಕಾಶ ಕೊಡ್ತು. ಇದು 21ನೇ ಜೂನ್ ಗೌರ್ಮೆಂಟ್ ಆರ್ಡರಲ್ಲಿ ಬಂತು, 26ನೇ ಜೂನ್ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಬಂತು. ಆಯಿತಾ? 7ನೇ ತಾರೀಕು 21 ಜುಲೈ ಏನು ಎಕ್ಸಾಮ್ ಇತ್ತು ಇವರಿಗೆ ಟೈಮ್ ಕೊಡಬೇಕು ಅಂತಾನೆ 25ನೇ ಆಗಸ್ಟಿಗೆ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ರು ಅಲ್ವಾ, 1 ತಿಂಗಳ ಮೇಲೆ ಪೋಸ್ಟ್ಪೋನ್ ಮಾಡಿದ್ರು. ಈ ಸ್ಟೂಡೆಂಟ್ಸ್ ಹೋಗಿ ಕೇಳಿದ್ದಿದ್ದಿಷ್ಟೇ, ನಮಗೊಂದು ಅವಕಾಶ ಕೊಡಿ, ಎಲ್ಲ ಓದಿದ್ದೀವಿ, ಅವಕಾಶ ಒಂದು ಕೊಡಿ ಅಂತ ಕೇಳಿದ್ರು. ಆದರೂ 1 ತಿಂಗಳ ಟೈಮು ಕೂಡ ಕೊಟ್ಟರು. ಆಮೇಲೆ ಏನಾಯಿತು, 25ನೇ ತಾರೀಕು ಕೂಡ IBPS ಅವರು ಟೆಂಟೇಟಿವ್ ಅಂತ ಹಾಕಿದ್ದಂತಹ 25 ಆಗಸ್ಟ್ ಡೇಟ್ನ ಕನ್ಫರ್ಮ್ ಮಾಡಿಬಿಟ್ರು. ನಂತರ ಸರ್ಕಾರ ಫಿಕ್ಸ್ ಮಾಡಿದ ಮೇಲೆ, ಕೆ ಪಿ ಎಸ್ ಸಿ 25ನೇ ತಾರೀಕು ಅಂತ ಆಗಸ್ಟ್ ಫಿಕ್ಸ್ ಮಾಡಿದ ಮೇಲೆ ಅದಕ್ಕೇನು ಮಾಡಿದ್ರು, ನೆಕ್ಸ್ಟ್ ಡೇಟ್ ನೋಡೋಕ್ಕೆ ಹೋದರೆ 2.5 ತಿಂಗಳು ಮುಂದೆ ಇದೆ. ಅದಕ್ಕೆ 27 ಅಂದರೆ 2 ದಿನ ಬಿಟ್ಕೊಂಡು ಫಿಕ್ಸ್ ಮಾಡಿತು ಸರ್ಕಾರ. ಇವತ್ತು 27ನೇ ತಾರೀಕು ಆಗಸ್ಟ್ ಫೈನಲ್ ಇದೆ ಅಲ್ವಾ. ಈ ಒಂದು ಏನು ಅವಕಾಶ ಕೊಡ್ತು ಅವರಿಗೆ, ಹೊಸದಾಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅವ್ರಿಗೂ ಕೂಡ ಅಪ್ಲೈ ಮಾಡೋದಕ್ಕೆ 2017-18 ಸಾಲದಲ್ಲಿ ಬರೆದಿರುವಂತಹ ಎಕ್ಸಾಮ್ ಬರೆದು ಏಜ್ ಬಾರ್ ಆಗಿರೋರಿಗೆ ಒಂದು ಅವಕಾಶ ಕೊಡ್ತು. 1560 ಜನ ಪಾಪ ಅಪ್ಲಿಕೇಶನ್ ಹಾಕಿದ್ದಾರೆ. ಹೌದು, ನೀವೆಲ್ಲ ಹಾಕಿದ್ದೀರಿ, ಸೀರಿಯಸ್ ಆಗಿದ್ದೀರಿ ಓದೋದ್ರ ಬಗ್ಗೆ, ನಮಗೆ ಖಂಡಿತ ಅದ್ರ ಬಗ್ಗೆ ಐ ಅಪ್ರಿಷಿಯೇಟ್ ಇಟ್. ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅವ್ರಿಗೆ ಟೈಮ್ ಕೊಡ್ತು ಸರ್ಕಾರ. ಇವತ್ತು 27ನೇ ತಾರೀಕು ಆಗಿದ್ದರಿಂದ ತುಂಬ ಜನ ನನಗೆ ಫೋನ್ ಮಾಡಿದ್ರಿ, ಏನಂತ, ಮೇಡಮ್ ನಮಗೆ ರಜಾ ಸಿಗೋದಿಲ್ಲ ಅದು ಇದು ಅಂತ. ಅವಾಗ ಸರ್ಕಾರ ಏನು ಮಾಡಿತು, ಪ್ರತಿಯೊಂದು ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡಿಕೊಂಡಿರೋರಿಗೆ ಪ್ರತಿಯೊಬ್ಬರಿಗೂ ರಜಾ ಕೊಡಿಸ್ತು. ಈ ಎಕ್ಸಾಮ್ ಬರಿತಾ ಇದ್ರೆ ನೀವು, ನಿಮಗೆ ರಜೆ ಇರುತ್ತೆ, ಹೋಗ್ಬಿಟ್ಟು ಎಕ್ಸಾಮ್ ಬರ್ಕೊಳ್ಳಿ ಅಂತ. ಇವತ್ತು ಹಾಂ, ಅದು ಒಂದು ಸೆನ್ಸಿಟಿವ್ ಆಗಿ ಸರ್ಕಾರ ಮಾಡಿತು. ನಂತರ ಏನಾಯಿತು, ಏನು ಡಿಫ್ರೆಂಟ್ಲಿ ಏಬಲ್ಡ್ ಏನು ಸ್ಕ್ರೈಬ್ಸ್ ಸಿಗಲ್ಲ ಅಂದರೆ ಕಣ್ಣು ಕಾಣಿಸದೇ ಇರ್ತಾರಲ್ಲ ಅವರು ಕೂಡ ಎಕ್ಸಾಮ್, ಈ ಎಕ್ಸಾಮ್ ಬರಿಬೋದು. ಆದರೆ ಅವರು ಮತ್ತೊಬ್ಬರ ಹೆಲ್ಪ್ ತಗೋತಾರೆ, ಸ್ಕ್ರೈಬ್ಸ್ ಅಂತಾರೆ ಅವ್ರನ್ನ. ಅವರೇನಂದರೆ ಬಂದು ಇವರಿಗೆ ಹೆಲ್ಪ್ ಮಾಡ್ತಾರೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಅಂದರೆ ಒಂದೇ ಆನ್ಸರ್ ಇರುತ್ತೆ, ಇಂಥ ಆನ್ಸರ್ ಅಂದರೆ ಅದನ್ನು ಮಾರ್ಕ್ ಮಾಡೋದಷ್ಟೆ. ಸರ್ಕಾರಕ್ಕೆ ಅವ್ರು ಹೇಳಿದ್ರು, ವೀಕ್ ಡೇ ಆಗಿರೋದ್ರಿಂದ ನಮಗೆ ಆ ಥರ ಯಾರೂ ಸ್ಕ್ರೈಬ್ ಸಿಗ್ತಿಲ್ಲ ಅಂತ ಹಲವಾರು ಜನ ಹೇಳಿದ್ರು. ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಬಿಡ್ತು ಏನಂತ, ಸ್ಕ್ರೈಬ್ಸ್ ಕೂಡ ಸರ್ಕಾರ ಅರೇಂಜ್ ಮಾಡುತ್ತೆ, ನಾವೇ ನಿಮಗೆ ಸ್ಕ್ರೈಬ್ ಅರೇಂಜ್ ಮಾಡಿಕೊಡ್ತೀವಿ,
ಏನಿಲ್ಲ, ನೀವು ಸೆಂಟರ್ಗೆ ಹೋಗ್ಬಿಟ್ಟು ಪ್ರಿನ್ಸಿಪಲ್ಗೆ ಹೇಳಿ ಅಷ್ಟೇ, ಅವ್ರು ನಿಮಗೆ ಸ್ಕ್ರೈಬ್ ಅರೇಂಜ್ ಮಾಡಿಕೊಡ್ತಾರೆ ಅಂತ ಹೇಳಿದೆ. ಅವರು ಕೂಡ ವೆಬ್ಸೈಟಲ್ಲಿ ಏನೋ 150 ಜನನೋ 250 ಜನನೋ ಏನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರಿಗೂ ಸರ್ಕಾರ ಅರೇಂಜ್ ಮಾಡಿಕೊಡ್ತಾ ಇದೆ ಸ್ಕ್ರೈಬ್ನ. ಇವತ್ತು ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳಿ. ಈ ಒಂದು ಸಂಘಟನೆ ಅಂತ ನಾನು ಶುರು ಮಾಡಿದ್ದು ಅವಾಗ ನಿಮಗೆ ನಿಮ್ಮ ಮೇಲೆ ಆಗ್ತಿದ್ದಂತಹ ಒಂದು ಅನ್ಯಾಯದ ವಿರುದ್ಧ ಅಲ್ವಾ. ಏನಾಯಿತು, ಪ್ರಿಲಿಮ್ಸ್ ಬರೆದಿದ್ರಿ ಲಾಸ್ಟ್ ಟೈಮ್, ಕೆ ಪಿ ಎಸ್ ಸಿ ಪ್ರಿಲಿಮ್ಸು ಮೇನ್ಸ್ ಬರೆದಿದ್ರಿ, 1.5 ವರ್ಷ ರಿಸಲ್ಟ್ ಬಂದಿರಲಿಲ್ಲ. ಅದು ಖಂಡಿತ ತಪ್ಪು, ಅದರ ವಿರುದ್ಧ ಅದು ಸೆನ್ಸಿಬಲ್ ಆಗಿತ್ತು, ಪ್ರೊಟೆಸ್ಟ್ ಮಾಡಿದ್ವಿ, ಪಿ ಎಸ್ ಐ ಸ್ಕ್ಯಾಮ್ ಆಯಿತು. ಅದನ್ನು ಅಂದಿನ ಸರ್ಕಾರ ಸ್ಕ್ಯಾಮೇ ಆಗಿಲ್ಲ ಅಂದರು, ಅದರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ವಿ. ಇದು ಜೆನ್ಯೂನ್ ಇಶ್ಯೂಸ್. ಇಲ್ಲಿ ಕೆಲವರು ನೀವು ಓದಿಲ್ಲ ಅಂದಿದ ತಕ್ಷಣ 2.5 ಲಕ್ಷ ಜನ ಈ ಒಂದು ಎಕ್ಸಾಮ್ಗೆ ಓದ್ತಿರೋರು, ನೀವು ಒಂದು 50-60 ಜನ 100 ಜನನೇ ಅಂದ್ಕೊಳ್ಳಿ, ಏನೇ ಯಾರ್ಯಾರು ಪ್ರೊಟೆಸ್ಟ್ಗೆ ಹೋಗಿದ್ರಿ, ನಿಮ್ಮಲ್ಲೂ ಸೀರಿಯಸ್ ಸ್ಟೂಡೆಂಟ್ಸು ಇದ್ದಾರೆ, ನಿಮ್ಮಲ್ಲಿ ಏನು ಓದಿಲ್ದಿರೋರು ಇದ್ದಾರೆ. ನೀವು 1 ತಿಂಗಳಲ್ಲ 2 ತಿಂಗಳಲ್ಲ 1 ವರ್ಷ ಕೊಟ್ಟರು ನೀವು ಓದೋರಲ್ಲ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಸಂಘಟನೆಯನ್ನು ಸಂಘಟನೆ ಅಂತ ನಾನು ಮಾಡಿದ್ದು, ನಿಮ್ಮನ್ನೆಲ್ಲ ಒಟ್ಟುಗೂಡಿಸಿದ್ದು ನಿಮಗೆ ಒಂದು ವಾಯ್ಸ್ ಆಗಿರಲಿ ನಿಮ್ಮ ವಿರುದ್ಧ ಆದಂತಹ ಅನ್ಯಾಯಕ್ಕೆ ಅಂತಲೇ ಹೊರತು ಈ ಥರ ಸಿಲ್ಲು ಇಶ್ಯೂಸ್ಗೆ ಸ್ವಾರ್ಥಕ್ಕೆ ಬಳಸ್ಕೊಳ್ಳಿ ಅಂತ ಅಲ್ಲ. 2.5 ಲಕ್ಷ ಜನ ಅವರೆಲ್ಲ ನಿಮ್ಮ ಜೊತೆ ಇದ್ದಾರಾ? ಅಲ್ಲಿರೋ ಸ್ಟೂಡೆಂಟ್ಸ್ ಎಂಥವ್ರು ಅಂತ ಹೇಳಲ್ಲ. ನಿಮಗೆ 1 ತಿಂಗಳು 2 ತಿಂಗಳು ಪೋಸ್ಟ್ಪೋನ್ ಆದರೆ ಡಿಫ್ರೆನ್ಸ್ ಆಗೋದಿಲ್ಲ, ಬಟ್ ಅವರಿಗೆ ಅವರು ಫುಲ್ ಟೈಮ್ ಕೂತ್ಕೊಂಡು ಓದ್ತಾ ಇರುವಂಥ ಸ್ಟೂಡೆಂಟ್ಸು, ಸೀರಿಯಸ್ ಆಗಿರುವಂಥ ಸ್ಟೂಡೆಂಟ್ಸು, ಅವ್ರಿಗೆ ಮನೆಯಿಂದ ದುಡ್ಡು ಬರೋದಿಲ್ಲ. ಅವ್ರು ಪ್ರತಿ ಸಲ, ನನಗೆ ಗೊತ್ತು ಅವ್ರು ಯಾವ ರೀತಿ ದುಡ್ಕೋತಾರೆ, ಪಾಪ ಏನು ಕೇಟ್ರಿಂಗಲ್ಲಿ ಹೋಗಿ ಕೆಲಸ ಮಾಡ್ಕೋತಾರೆ, ಅಕ್ಕ ನಾನು 1 ವಾರ ಕೆಲಸ ಮಾಡ್ತೀನಿ ದುಡ್ಕೋತೀನಿ ಇಡೀ ತಿಂಗಳಿಗೆ, ಆಮೇಲೆ ಹೋಗಿ ಲೈಬ್ರರಿ ಕೂತ್ಕೊಂಡು ಓದ್ಕೋತೀನಿ ಅಂತಾರೆ. ಈ ಥರ ಜೆನ್ಯೂನಾಗಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಅವರು, ಸುಮ್ಮನೆ ರೀಸನ್ಗಳು ಕೊಟ್ಟು ನೀವು ನಮ್ಮ ಪೋಸ್ಟ್ಪೋನ್ ಬೇಕು ಇಲ್ದಿರೆ ಅದೇನು ದಯಾ ಮರಣ ಕೊಡಿ, ವಾಟ್ ಡ್ರಮ್ಯಾಟಿಕ್, ಐ ಮೀನ್ ದಿಸ್ ಇಸ್ ಟೂ ಬ್ಯಾಡ್. ಈ ಥರ ಮಾಡೋದು ತಪ್ಪು, ನೀವು ಮಿಸ್ಯೂಸ್ ಮಾಡ್ಕೋಬೇಡಿ, ಸ್ಟೂಡೆಂಟ್ಸ್ನ ಮಿಸ್ಗೈಡ್ ಮಾಡಬೇಡಿ. ನಿಮಗೆ 1 ತಿಂಗಳಲ್ಲ 2 ತಿಂಗಳಲ್ಲ 1 ವರ್ಷ ಕೊಟ್ಟರು ನೀವ್ಯಾರು ಕ್ಲಿಯರ್ ಮಾಡೋದಿಲ್ಲ, ಈ ಥರ ಮಿಸ್ಗೈಡ್ ಮಾಡ್ತಾ ಇರೋರು ಸ್ಟೂಡೆಂಟ್ಸ್ಗೆ. ಒಂದು ಹೇಳ್ತೀನಿ ಕೇಳಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನೇನು ಟೆರಿಟೋರಿಯಲ್ ಆರ್ಮಿ ಕ್ಲಿಯರ್ ಮಾಡಿದೆ, ಒಂದೇ ಒಂದು ಸೀಟ್ ಇತ್ತು ಹೆಣ್ಮಕ್ಕಳಿಗೆ ಇಡೀ ದೇಶದಲ್ಲಿ, ನಾನು ಕ್ಲಿಯರ್ ಮಾಡಿದೆ. ಎಸ್, ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಆದರೆ ಅದು ಆ ಜರ್ನಿ ಕೂಡ ಸುಲಭವಾಗಿರಲಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ರಾಜಾಜಿನಗರಕ್ಕೆ ಟಿಕೆಟ್ ಟಾಕಾಕ್ಷಿಯಾಗಿದ್ದೆ, ಟಿಕೆಟ್ ಅನೌನ್ಸ್ ಆಯಿತು, ನನಗೆ ಸಿಗಲಿಲ್ಲ. ಐ ವಾಸ್ ವೆರಿ ಡಿಸಪಾಯಿಂಟೆಡ್. 2 ದಿವಸದಲ್ಲಿ ನನ್ನ 2nd ರೌಂಡ್ ಎಕ್ಸಾಮ್ ಇತ್ತು, 1st ರೌಂಡ್ ಕ್ಲಿಯರ್ ಮಾಡಿದ್ದೆ. ಪುಣೆಗೆ ಹೋಗಿಬಿಟ್ಟು ನಾನು ಅಲ್ಲಿ ಇಂಟರ್ವ್ಯೂ ಕೊಡಬೇಕಾಗಿತ್ತು, 2 ದಿವಸ ಇದ್ದಿದ್ದು ನನಗೆ ಟೈಮು, ಈ ಒಂದು ಟಿಕೆಟ್ ಅನೌನ್ಸ್ ಆಗಿ. ಬಟ್ ನನಗೆ ಗೊತ್ತಿತ್ತು ಈ ರೀಸನ್ನು ಮುಂದೆ ಯಾರೂ ಕೇಳೋದಿಲ್ಲ. ನನಗೆ ಬೇಜಾರಲ್ಲಿದ್ದೆ, ಅದಕ್ಕೆ ಇಂಟರ್ವ್ಯೂಗೆ ಹೋಗಿಲ್ಲ ಅಥವಾ ಅದಕ್ಕೆ ಇಂಟರ್ವ್ಯೂ ಬರ್ದಿಲ್ಲ, ಚೆನ್ನಾಗಿ ಮಾಡಿಲ್ಲ ಅಂತ. ನಾನು ಕ್ಲಿಯರ್ ಮಾಡಿದ್ನ ಇಲ್ವಾ ಅಷ್ಟೇ ಮ್ಯಾಟ್ರ್ ಆಗೋದು. ಒಂದೇನಾದರೂ ನೀವು ಮನಸಾರೆ ಇಷ್ಟಪಟ್ಟರೆ, ಆಗಬೇಕು ನನಗೆ ಇದು ಬೇಕು ಅಂತ ಅನಿಸಿದ್ರೆ ಅದಕ್ಕೆ ಲಾಯಲ್ ಆಗಿರಿ ಫಸ್ಟು. ಈ ರೀತಿ ಸಿಲ್ಲಿ ರೀಸನ್ಸ್ ಕೊಟ್ಕೊಂಡು ನಿಮ್ಮ 100% ಎಫರ್ಟ್ ಕೊಡಿ, ಯಾಕಾಗಲ್ಲ ನೋಡಿ. ಗವರ್ನ್ಮೆಂಟ್ ಆಫೀಸರ್ಸ್ ಆಗೋದಕ್ಕೆ ಒಂದು ಯೋಗ್ಯತೆ ಬೇಕು, ಅದು ಇವಾಗಿಂದ ಕಾಣಿಸುತ್ತೆ ನಿಮ್ಮಲ್ಲಿ, ನಿಮ್ಮ ಕಮಿಟ್ಮೆಂಟಲ್ಲಿ, ನಿಮ್ಮ ಧೈರ್ಯದಲ್ಲಿ. ಹೇಳಿಗಳಾಗಬೇಡಿ, ಕೂತ್ಕೊಂಡು ಓದಿ, ಇನ್ನು 3 ದಿನ ಟೈಮ್ ಇದೆ, 100% ಕೊಡಿ. ಇಂತಹ ಯಾವುದೇ ಡೈವರ್ಷನ್ಗೂ ನೀವು ಕಿವಿಗೊಡಬೇಡಿ. 2.5 ಲಕ್ಷ ಜನ ಬರಿತಾ ಇರೋದು, ಅದರಲ್ಲಿ 100 ಜನ ಹೋಗಿ ಇದರ ವಿರುದ್ಧ ಮಾಡಿಕೊಂಡು ನಿಮ್ಮನ್ನೆಲ್ಲ ದಿಕ್ಕು ತಪ್ಪಿಸ್ತಾ ಇರೋದು. ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಜೊತೆಗೆ ಹಾಂ, ಮತ್ತೊಂದು ವಿಷಯ ಏನು ಅಂದರೆ, ಹಾಂ, ಸ್ಕ್ರೈಬ್ ಸ್ಕ್ರೈಬ್ ಬಗ್ಗೆ ಹೇಳಿದೆ. ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಸಿಕ್ಕಿರೋದು ಒಂದು ಒಳ್ಳೆ ಚಾನ್ಸ್ ಅಲ್ವಾ? ಜೂನ್ 26ನೇ ತಾರೀಕೆ ವೆಬ್ಸೈಟಲ್ಲಿ ಅನೌನ್ಸ್ ಆಯ್ತಲ್ವಾ? ಇವತ್ತು August 25th, 7th ಎಕ್ಸಾಮ್ ಇರೋದು, ಇನ್ನೂ ಎಷ್ಟು ಟೈಮ್ ಬೇಕು ನಿಮಗೆ? ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರು, ನೀವು ಕೇಳಿದ್ದು ಬರೀ ಒಂದು ಅವಕಾಶ ಕೊಡಿ, ನಾವೆಲ್ಲ ಓದಿದ್ದೀವಿ ಅಂತ ಹೇಳಿದವರಲ್ವ ನೀವು? ಯೋಚನೆ ಮಾಡ್ಕೊಳ್ಳಿ. ಹಾಗಂತ ಏನು ಸೋಷಿಯಲ್ ಮೀಡಿಯಾಗೆ ಬಂದುಬಿಟ್ಟು ಇಲ್ಲಿ ಪೊಲಿಟಿಕ್ಸ್ ಯೂಸ್ ಮಾಡ್ಕೋತಿದ್ದಾರೆ. ಅವ್ರು ಯಾರೋ ಹಾಕಿದ್ದಾರೆ, ಹೀ ಈಸ್ ಅ ಟೋಟಲ್ BJP ಪರ್ಸನ್. ನನ್ನ ಪಾರ್ಟಿ
ಒಂದು ಪಾರ್ಟಿಯವಳಾಗಿದ್ದಕ್ಕೆ ನೀವು ಟಾರ್ಗೆಟ್ ಮಾಡಿದ ತಕ್ಷಣ ಅದಕ್ಕೆಲ್ಲ ಹೆದರ್ಕೊಳ್ಳೋಳಲ್ಲ. ಐ ಆಮ್ ಇನ್ ಪಬ್ಲಿಕ್ ಲೈಫ್, ಐ ಆಮ್ ಅ ವೆರಿ ಕರೇಜಿಯಸ್ ವುಮನ್. ಓಕೆ, ನೀವು ಈ ಥರ ಎಲ್ಲ ನಿಮಗೆ ರೆಸ್ಪಾಂಡು ಮಾಡಲ್ಲ ನಾನು, ಯಾಕೆ ಸೈಲೆಂಟ್ ಆಗಿದ್ದೀನಿ ಅಂತ ತುಂಬ ಜನ ಕೇಳ್ತೀರಾ. ಇನ್ನು ನಿಮ್ಮಂಥ ಸಿಲಿ ಸಿಲಿ ಇಶ್ಯೂ ನಾನೇನಾದರೂ ಮಾತಾಡೋಕ್ಕೆ ಅದು ಮಾತಾಡಿದ್ರೆ ಅದಕ್ಕೊಂದು ವೆಯ್ಟ್ ಇದೆ. ನಿಮ್ಮಂಥ ಸಿಲಿ ಸಿಲಿ ಇಶ್ಯೂಸ್ಗೆಲ್ಲ ನಾನು ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ನಾನು ಇವತ್ತು ವೀಡಿಯೋ ಮಾಡ್ತಿರೋದು ಒಂದೇ ಕಾರಣಕ್ಕೆ, 2.5 ಲಕ್ಷ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ದಾರಿ ದಿಕ್ಕು ತಪ್ಪಬಾರದು, ಅವರು ಕೂತ್ಕೊಂಡು ಓದ್ಕೊಳ್ಳಿ, ದೇ ಡಿಸರ್ವ್. ಅವರೆಲ್ಲ 2.5 ಲಕ್ಷ ಜನನು ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಬಟ್ ಇದಕ್ಕೆ ಸೀರಿಯಸ್ ಆಗಿ ಒಂದು 100% ಕಮಿಟ್ಮೆಂಟ್ ಕೊಟ್ಟಿರೋರು ಇದ್ದೀರಲ್ಲ, ನಿಮ್ಮೆಲ್ಲರ ಭವಿಷ್ಯ ಖಂಡಿತ ಚೆನ್ನಾಗಿರುತ್ತೆ. ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಥರ ಹೋಗ್ಬಿಟ್ಟು ಸಿಲಿ ಸಿಲಿಯಾಗಿ ಬಿಹೇವ್ ಮಾಡಿದ್ರೆ, ಐ ಡೋಂಟ್ ನೋ ವಾಟ್ ಟು ಕಾಲ್ ಯು ಆಸ್, ಐ ರಿಯಲಿ ಡೋಂಟ್ ನೋ ವಾಟ್ ಟು ಸೇ. ಯೋಚನೆ ಮಾಡ್ಕೊಳ್ಳಿ, ನೀವೇ ಎಲ್ಲರಿಗೂ ಒಳ್ಳೆಯದಾಗಲಿ, ಆದರೂ ನೀವು ಕೂಡ ಇವತ್ತು ಕೂಡ ಕೂತ್ಕೊಂಡು ಓದ್ಕೊಳ್ಳಿ, ಒಂದಲ್ಲ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿ. ಬಿ ಲೈಕ್ ನಿಮ್ಮನ್ನ ನೀವು, ನಿಮ್ಮ ಮೇಲೆ ನಿಮಗೇನೆ ಗೌರವ ಇರಬೇಕು. ಯಾರೋ ಫೋನ್ ಮಾಡಿದ್ದ ಹುಡುಗ, ಮೇಡಮ್ 10 ದಿನ ನಾವು ಈ ಥರ ಪೋಸ್ಟ್ಪೋನ್ ಆಗಲಿ ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಸ್ಬಿಟ್ರಿ, ಅಟ್ಲೀಸ್ಟ್ 2 ದಿನ ಟೈಮ್ ಕೊಡಿ ಅಂತೆ. ಲೈಕ್ ವಾಟ್, 2 ದಿನ ಪೋಸ್ಟ್ಪೋನ್ ಮಾಡಿಸಿದ್ದೆ? ಲೈಕ್ ವಾಟ್, ನಿಮ್ಮನ್ನು ಹೋಗಿ 10 ದಿನ ಓಡಾಡು ಅಂತ ಯಾರಾದರೂ ಹೇಳಿದ್ರ? ಅಲ್ಲೆಲ್ಲ ಸೀರಿಯಸ್ ಆಗಿ ಕೂತ್ಕೊಂಡು ಓದ್ತಿರೋ ಹುಡುಗರ ಗತಿ ಏನು? ಆ ರೀತಿ ನಾವು ಪೋಸ್ಟ್ಪೋನ್ ಮಾಡಿಸ್ಕೊಂಡು ಕೂತ್ಕೊಂಡ್ರೆ, ನೋ ವಿ ಆರ್ ನಾಟ್ ಗೋನ್ ಟು ಡೂ ದ್ಯಾಟ್. ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರ ಜೀವನ ಹಾಳು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಜೆನ್ಯೂನ್ ಕನ್ಸರ್ನ್ ಇದ್ರೆ ಸರ್ಕಾರ ಪ್ರತಿ ಸಲ ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡಿದೆ. ಆಸ್ ಸಿಂಪಲ್ ಆಸ್ ದಟ್. ಧನ್ಯವಾದಗಳು. ಎಲ್ಲರೂ ಎಕ್ಸಾಮ್ ಬರೀರಿ, ಆಲ್ ದ ವೆರಿ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಲ್. ಜೊತೆಗೆ ಈ ಎಕ್ಸಾಮೇ ಜೀವನ ಅಂತ ಅನ್ಕೋಬೇಡಿ, ನಿಮ್ಮೆಲ್ಲರಿಗೂ ಒಳ್ಳೆ ಭವಿಷ್ಯ ಇರುತ್ತೆ. ನಿಮ್ಮ ಆಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ ವಾಟ್ ಯು ಆರ್ ಗೋನ್ ಬಿ ಇನ್ ಫ್ಯೂಚರ್ ಅಂತ.